हेलो फ्रेंड्स, वेलकम टू मेघश्रीस किचन। इवती वीडियो मूलक सूपर टेस्टी स्नैक रेसिपी निप्पट्टुन यहाँ रीति अंत तोर्सकोड़ता सो निप्पट्टुन बंद बेरे बेरे रीतियालता सो अदरली बेस्ट अंड टेस्टी आगिव निप्पट्टन्न नान निमगे इवत्तु तोर्सकोड़ता तुम्बाने रुचि आगिरुत्ते अष्टने तुम्बा सुलभ। सो निप्पट्टन्न पूरी मेकर इल्लदेने तुम्बा सुलभवागि मनेयल्लिरुवंतह पालतिन कवर न यूज माड्कोंडु यहाँ रीति माड़बहुदु अंत निप्पट्टन्नवे तुम गट्टियागिबिडुत्ते तुम साफ्ट आगिबिडुत्ते अल्वा सो आ रीति आगदेने तुम क्रिस्पी आगि यहाँ रीति माडबहुदु अंत अंदुबिट्टु केलवोंदु टिप्स अंड ट्रिक्स न निमगे इवत्तु ई वीडियो मूलक तोर्सकोड्ता इदीनि। सो ई वीडियो स्टार्ट माडुव मुन्न नीवु नम्म चानल न फस्ट टाइम नोड्तिद्रे नीवु नम्म चानल न सब्स्क्राइब माडिल्ल अंतंद्रे दयविट्टु सब्स्क्राइब माडि हागेने पक्कदल्ले बरुवंतह बेल बटन प्रेस माडि आग नानु वीडियो अपलोड माडिद तक्षण निमगे मोदलु नोटिफिकेशन बरुत्ते। सो बन्नी इवागा तुम्बने क्रिस्पी अंड टेस्टी आगिरुवंता ई निप्पट्टन्न याव रीति माडोदु अंत नोडोण। ಇಲ್ಲೊಂದು ಚಿಕ್ಕ ಮಿಕ್ಸಿ ಜಾರಲ್ಲಿಗೆ 2 ಟೀಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಹಾಕೊಂತಾ ಇದೀನಿ, ಅರ್ಧ ಇಂಚ್ ಆಗೋಷ್ಟು ಶುಂಠಿನ ಸಂದ ಕಟ್ ಮಾಡಿ ಹಾಕೊಂತಾ ಇದೀನಿ, ಒಂದು 7-8 ಬೆಳ್ಳುಳ್ಳಿನ ಮೇಲೆ ಸಿಪ್ಪೆ ತೆಗೆದುಕೊಂಡು ಹಾಕೊಂತಾ ಇದೀನಿ, 1 ಟೀಸ್ಪೂನ್ ಜೀರಿಗೆ, ಒಂದು 10-15 ಬಾಡಿಗೆ ಮೆಣಸಿನಕಾಯಿನ ಒಂದು 30 ಮಿನಿಟ್ಸ್ ನೀರಲ್ಲಿ ನೆನೆಸ್ಕೊಂಡು ಹಾಕೊಂತಾ ಇದೀನಿ। ಸೊ ಈ ರೀತಿ ಬಾಡಿಗೆ ಮೆಣಸಿನಕಾಯಿ ಯೂಸ್ ಮಾಡೋದ್ರಿಂದ ನಿಪ್ಪಟ್ಟು ಕಲರ್ಫುಲ್ ಆಗಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ। ಸೊ ನೋಡಿ, ಇದನ್ನ ನೀರನ್ನ ಹಾಕೊಳ್ಳದೆ ಹಾಗೇನೆ ಈ ರೀತಿ ಕೋರ್ಸ್ ಆಗಿ ಬ್ಲೆಂಡ್ ಮಾಡ್ಕೊಬೇಕು। ಸೊ ಈ ರೀತಿ ಕೋರ್ಸ್ ಆಗಿ ಬ್ಲೆಂಡ್ ಮಾಡ್ಕೊಂಡ ಆದ್ಮೇಲೆ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ। ಈಗ ನಾನು ಇಲ್ಲೊಂದು ಬೌಲ್ ಗೆ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಂತಾ ಇದೀನಿ। ಸೋ ನಾನು ಇಲ್ಲಿ ರೆಡಿಮೇಡ್ ದು ಹಾಕೊಂತಾ ಇದೀನಿ, ನೀವು ಮನೆಯಲ್ಲಿ ಇರುವಂತದನ್ನೇ ಸಹ ಯೂಸ್ ಮಾಡ್ಕೋಬಹುದು। ಸೋ ನಾನು ಇಲ್ಲಿ ರೆಡಿಮೇಡ್ ನ ಒಂದು 2 ಕಪ್ ಆಗೋಷ್ಟು ರೈಸ್ ಫ್ಲೋರ್ ಹಾಕೊಂಡು ಇದನ್ನ ಈ ರೀತಿ ಜಲಡಿ ಇಡ್ಕೊಂತಾ ಇದೀನಿ। ನೋಡಿ, ಈ ರೀತಿ ಜಲಡಿ ಇಡ್ಕೊಂಡು ಆದ್ಮೇಲೆ ಒಂದು 1/2 ಟೀಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೊಂತಾ ಇದೀನಿ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕರಿಬೇವನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂತಾ ಇದೀನಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೇಳೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಹೆಸರು ಬೇಳೆನ 1 ಗಂಟೆ ಹೊತ್ತು ನೀರಲ್ಲಿ ನೆನೆಸ್ಕೊಂಡು ಹಾಕೊಂತಾ ಇದೀನಿ। ಹಾಗೇನೆ ಸ್ಟಾರ್ಟಿಂಗ್ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಗೇನೆ ಧನಿಯಾ ಕಾಳು ಎಲ್ಲಾನು ಕೋರ್ಸ್ ಆಗಿ ಬ್ಲೆಂಡ್ ಮಾಡ್ಕೊಂಡಿದ್ರಲ್ವಾ, ಸೋ ಅದನ್ನ ಹಾಕೊಂತಾ ಇದೀನಿ। 2 ಟೇಬಲ್ ಸ್ಪೂನ್ ಆಗೋಷ್ಟು ರೂಮ್ ಟೆಂಪರೇಚರ್ ಅಲ್ಲಿ ಇರುವಂತಹ ಬೆಣ್ಣೆನ ಹಾಕೊಂಡು ಸೋ ಇವಾಗ ಇದನ್ನೆಲ್ಲ ಒಂದ್ಸಲ ನೀಟಾಗಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಂತಾ ಮಿಕ್ಸ್ ಮಾಡ್ಕೋಬೇಕು। ಸೋ ಈ ಬೆಣ್ಣೆ ಎಲ್ಲಾನು ಅಕ್ಕಿ ಹಿಟ್ಟಿಗೆ ಚೆನ್ನಾಗಿ ಬೆರಿಬೇಕು। ಸೋ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು। ಈಗ ಬೆಣ್ಣೆ ಎಲ್ಲಾನು ಹಿಟ್ಟು ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದಾಗಿದೆ। ಸೋ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ಆದ್ಮೇಲೆ ನಾವು ಯಾವ ಕಪ್ ಅಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದಿರೋ ಸೋ ಅದೇ ಕಪ್ ಅಲ್ಲಿ ನಾನು ಇಲ್ಲಿ 1/4 ಕಪ್ ಆಗೋಷ್ಟು ಉಗುರು ಬೆಚ್ಚಗೆ ಇರುವಂತ ನೀರನ್ನ ಹಾಕೊಂತಾ ಇದೀನಿ। ತುಂಬಾ ಬಿಸಿ ಇರಬಾರ್ದು, ಸ್ವಲ್ಪ ಜಸ್ಟ್ ಉಗುರು ಬೆಚ್ಚಗೆ ಇದ್ರೆ ಸಾಕು। ಸೋ ಇದನ್ನ ಹಾಕೊಂಡ ಆದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ। ಸೋ ಇನ್ ಕೇಸ್ ನೀವು ಫಸ್ಟ್ ಟೈಮ್ ಮಾಡ್ತಿದ್ರೆ ಸೋ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಇದು ಸ್ವಲ್ಪ ಸಾಫ್ಟ್ ಆಗಿರ್ಬೇಕು। ಸೋ ನೋಡಿ, ಈ ರೀತಿಯಾಗಿ ಇದ್ರೆ ಪರ್ಫೆಕ್ಟ್ ಆಗಿ ಸರಿ ಹೋಗುತ್ತೆ। ಸೋ ನೋಡಿ, ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊತಾ ಇದೀನಿ। ಸೋ ನೀವು ಸೋ ಯಾವ ಸೈಜ್ ಅಲ್ಲಿ ಬೇಕಾದ್ರೂ ಮಾಡ್ಕೋಬಹುದು, ಬಟ್ ನಾನು ಇಲ್ಲಿ ಮೀಡಿಯಂ ಸೈಜ್ ಅಲ್ಲಿ ಈ ರೀತಿ ಉಂಡೆ ಮಾಡ್ಕೊಂಡು ನೋಡಿ ಈ ರೀತಿ ಲೈಟ್ ಆಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಇವಾಗ ಇದೇ ಬೌಲ್ ಅಲ್ಲಿಗೆ ತಗೊಂತಾ ಇದೀನಿ। ಸೋ ನೋಡಿ, ಎಲ್ಲಾನು ಇದೇ ರೀತಿನೇ ಉಂಡೆನ ಮಾಡ್ಕೊಂಡು ತಗೊಂಬೇಕಾಗುತ್ತೆ। ಈಗ ನೋಡಿ, ನಾನು ಇಲ್ಲಿ ಎಲ್ಲಾ ಉಂಡೆನೂ ಮಾಡ್ಕೊಂಡಿದ್ದಾಗಿದೆ। ಸೋ ಈ ರೀತಿ ಎಲ್ಲಾ ಉಂಡೆನೂ ಮಾಡ್ಕೊಂಡಾದ್ಮೇಲೆ ಇದನ್ನ ಡ್ರೈ ಆಗಕ್ಕೆ ಬಿಡಬಾರ್ದು। ಸೋ ಹಾಗಾಗಿ ಇದರ ಮೇಲೆ ಒಂದು ಕಾಟನ್ ಬಟ್ಟೆನ ಕ್ಲೋಸ್ ಮಾಡ್ಕೊಂಡು ಇವಾಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ। ಸೋ ನಿಪ್ಪಟ್ಟನ್ನ ಪ್ರೆಸ್ ಮಾಡಲಿಕ್ಕೆ ಅಂತಂದ್ಬಿಟ್ಟು ನಾನು ಹೇಳಿದ್ನಲ್ಲ, ಮನೆಯಲ್ಲಿರುವಂಥ ಪಾಲಿಥಿನ್ ಪೇಪರ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಸೋ ನೋಡಿ, ಇವಾಗ ಈ ರೀತಿ ಸ್ವಲ್ಪ ದೊಡ್ಡ ಸೈಜಲ್ಲಿರುವಂಥ ಪಾಲಿಥಿನ್ ಪೇಪರ್ನ ತಗೊಂಡಿದ್ದೀನಿ। ಸ್ವಲ್ಪ ಇವಾಗ ಇದ್ರಿಗೆ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಇವಾಗ ನಾವು ಉಂಡೆ ಮಾಡ್ಕೊಂಡು ತಗೊಂಡಿದ್ರಲ್ವ ಅದನ್ನು ಇಟ್ಕೊಂಡು ನೋಡಿ, ಇವಾಗ ಇದ್ರ ಮೇಲೇನೂ ಒಂದು ಪಾಲಿಥಿನ್ ಪೇಪರ್ನ ಇಟ್ಕೊಂಡು ನೋಡಿ, ಈ ರೀತಿ ಫ್ಲಾಟ್ ಆಗಿರುವಂಥ ಯಾವುದಾದ್ರೂ ಒಂದು ಬೌಲ್ ಆಗ್ಬೋದು, ಇಲ್ಲಾಂತಂದರೆ ಗ್ಲಾಸ್ ಆಗ್ಬೋದು, ತಗೊಂಡು ನೋಡಿ ಈ ರೀತಿ ತುಂಬಾ ಈಸಿಯಾಗಿ ಲೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ನಿಪ್ಪಟ್ ಶೇಪ್ನ ಮಾಡ್ಕೋಬೋದು। ಈ ನಿಪ್ಪಟ್ಟನ್ನು ತುಂಬ ತೆಳುವಾಗೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು। ಸೊ ನೋಡಿ, ಇವಾಗ ನಾನಿಲ್ಲಿ ನಿಪ್ಪಟ್ಟನ್ನು ಪ್ರೆಸ್ ಮಾಡ್ಕೊಂಡು ತಗೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರಬೇಕು ಅಂತಂದರೆ ಸೋ ನೋಡಿ, ಈ ರೀತಿಯಾಗಿ ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು, ಸೊ ಈ ರೀತಿಯಾಗಿದ್ದರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ।
ಸೊ ಈ ರೀತಿ ಕೆಲವೊಂದು ನಿಪ್ಪಟ್ಟನ್ನು ಪ್ರಿಪೇರ್ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಸಹ ಆಲ್ರೆಡಿ ಕಾಯಕ್ಕಿಟ್ಟಿದ್ದೆ. ಎಣ್ಣೆನು ಅಷ್ಟೇ ತುಂಬಾ ಚೆನ್ನಾಗಿ ಕಾದಿರಬೇಕು. ಸೊ ಚೆನ್ನಾಗಿ ಕಾದಿರುವಂಥ ಎಣ್ಣೆಗೆ ನೋಡಿ ನಾವು ನಿಪ್ಪಟ್ಟನ್ನು ಮಾಡ್ಕೊಂಡಿದ್ರಲ್ವಾ, ಅದನ್ನು ಒಂದೊಂದಾಗಿ ಹಾಕ್ಕೋಬೇಕಾಗುತ್ತೆ. ಸೊ ಒಂದು ನಿಪ್ಪಟ್ಟನ್ನು ಹಾಕ್ಕೊಂಡಾದ್ಮೇಲೆ ಅದು ಮೇಲೆ ಬಂದಾದ್ಮೇಲೆ ಮತ್ತೊಂದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ಎಣ್ಣೆಗೆ ತಕ್ಕಂಗೆ ನಿಪ್ಪಟ್ಟನ್ನು ಹಾಕ್ಕೋಬೇಕು, ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು. ಸೊ ನೋಡಿ ಈಗ ನಾನು ಕೆಲವೊಂದು ನಿಪ್ಪಟ್ಟನ್ನು ಹಾಕ್ಕೊಂಡಾದ್ಮೇಲೆ ಸೊ ಮೀಡಿಯಂ ಫ್ಲೇಮ್ನಲ್ಲೇ 1 ಮಿನಿಟ್ ಹಾಗೆ ಬಿಡಬೇಕು. 1 ಮಿನಿಟ್ ಆದಮೇಲೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತ ಇದು ಸ್ವಲ್ಪ ಗೋಲ್ಡನ್ ಕಲರ್ಗೆ ಎಕ್ಸ್ಚೇಂಜ್ ಆಗುತ್ತೆ. ಸೊ ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಈ ನಿಪ್ಪಟ್ ಸ್ವಲ್ಪ ಕಲರ್ ಇರೋದ್ರಿಂದ ಸೊ ನಿಮಗೆ ಗೊತ್ತಾಗ್ತಿಲ್ವಲ್ಲ. ಸೊ ನೋಡಿ ಈ ರೀತಿ ಎಣ್ಣೆ ಎಲ್ಲನೂ ಬಬಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಅದು ಪರ್ಫೆಕ್ಟ್ ಆಗಿ ನಿಪ್ಪಟ್ಟು ಫ್ರೈ ಆಗಿರೋ ಹಾಗೆ. ಸೊ ಇನ್ ಕೇಸ್ ನೀವು ವೈಟ್ ಆಗಿ ನಿಪ್ಪಟ್ಟನ್ನು ಮಾಡ್ಕೊಂಡ್ರೆ ಅದು ಗೋಲ್ಡನ್ ಕಲರ್ ಬರೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಸ್ವಲ್ಪ ಕಲರ್ ಇರೋದ್ರಿಂದ ನಿಮ್ಗೆ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಯಾವ ರೀತಿ ಫ್ರೈ ಮಾಡ್ಕೋಬೇಕಂತಂದ್ರೆ ಈ ನಿಪ್ಪಟ್ಟನ್ನು ಮಾಡ್ಕೊಳ್ಳೋವಾಗ ಸೊ ಎಣ್ಣೆ ಫುಲ್ಲು ಕಡಿಮೆ ಆಗಿಬಿಡುತ್ತೆ ಬಬಲ್ಸ್ ಬರೋದು. ಸೊ ಆವಾಗ ನಿಪ್ಪಟ್ಟು ಫ್ರೈ ಆಗಿರೋ ಹಾಗೆ. ಸೊ ನೋಡಿ ಎಲ್ಲಾನು ಅದೇ ರೀತಿನೇ ನಿಪ್ಪಟ್ಟನ್ನು ಮಾಡಿಕೊಂಡು ನಾನು ಇಲ್ಲೊಂದು ಪ್ಲೇಟ್ಗೆ ತಗೊಂಡಿದ್ದೀನಿ. ಸೊ ನೋಡಿದ್ರಲ್ಲ ತುಂಬಾ ಸುಲಭವಾಗಿ ಕ್ರಿಸ್ಪಿಯಾದ ನಿಪ್ಪಟ್ಟನ್ನು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆ ಪೂರಿ ಮೇಕರ್ ಇಲ್ಲದೇನು ಸಹ ತುಂಬಾ ಸುಲಭವಾಗಿ ಈ ನಿಪ್ಪಟ್ಟನ್ನು ಪ್ರಿಪೇರ್ ಮಾಡ್ಕೋಬೋದು. ಸೊ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ನಿಪ್ಪಟ್ಟು ಬಂದಿದೆ ಅಂತಂದ್ಬಿಟ್ಟು. ಸೊ ನಾನು ಹೇಳೋ ರೀತಿ ಒಂದ್ಸಲ ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾದ ಆ್ಯಂಡ್ ಕ್ರಿಸ್ಪಿಯಾದ ನಿಪ್ಪಟ್ಟನ್ನು ಮನೇಲಿ ನೀವು ಸಹ ಪ್ರಿಪೇರ್ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.